ಪ್ರಮೋಘ್ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರಿನ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಹನ್ನೊಂದನೇ ಪದವಿ ಪ್ರದಾನ ಸಮಾರಂಭವು ಅದ್ದೂರಿಯಿಂದ ಜರುಗಿತು ಇನ್ನು ಈ ಸಂದರ್ಭದಲ್ಲಿ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ್ರು ಪದವೀಧರರ ದಿನಾಚರಣೆಯನ್ನು ಕಾಲೇಜಿನ ರಾಧಾಕೃಷ್ಣ ಸಭಾಂಗಣದಲ್ಲಿ ಆಯೋಜಿಸಿದ್ದು ಕಾರ್ಯಕ್ರಮಕ್ಕೆ ಗಣ್ಯರನ್ನು ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು ನಂತರ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಮುಖ್ಯ ಸಂಶೋಧನಾ ವಿಜ್ಞಾನಿ ಡಾಕ್ಟರ್ ಸುಬ್ಬಾರೆಡ್ಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಹಿರಿಯ ಸಂಶೋಧನಾ ವಿಜ್ಞಾನಿ ಡಾಕ್ಟರ್ ಬಿಸುಬ್ಬಾರೆಡ್ಡಿ ಒಳ್ಳೆಯ ಉದ್ಯೋಗಕ್ಕೆ ನೀವು ಗಳಿಸಿರುವ ಕೌಶಲ್ಯ ನಿಮ್ಮ ನಡವಳಿಕೆ ಹಾಗೂ ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳು ಅಂಕಗಳಷ್ಟೇ ಮುಖ್ಯ ಅಂದರು ವಿದ್ಯಾರ್ಥಿ ಜೀವನದ ಉನ್ನತ ವ್ಯಾಸಂಗದಲ್ಲಿ ಪದವಿ ಎಂಬುದು ಒಂದು ಹಂತ ಸ್ನಾತಕೋತ್ತರ ಪದವಿ ಕಡೆಗೆ ನೀವು ಹೆಚ್ಚು ಗಮನ ಹರಿಸಬೇಕಾಗ್ತದೆ ಆಗ ಮಾತ್ರ ನೀವು ಆರಿಸಿಕೊಂಡಿರುವ ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನ ಮತ್ತು ಅದರ ಮೇಲಿನ ಹಿಡಿತವನ್ನು ಪಡೆಯಲು ಸಾಧ್ಯವಾಗುತ್ತೆ ಅವಕಾಶ ದೊರೆತರೆ ಪಿಎಚ್ಡಿ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು Qualification. I do also uh, always advise, uh, in case there is a difficulty at your family. Yes, of course, you need to take a job. If not, I always tell you you should do masters. It could be here, it could be abroad, it could be any of these things. So, masters, once you complete, you will be a little bit more uh, matured in understanding of the topic which uh, you have undergone through a period of time. And masters could be not only engineering; it could be in administration or any of the other topics, which will make you better. Uh, in your future life. So try to look into that wherever possible. Either you may go for a job for one year, again uh, come for master's, many students do this. So try to have at least master's. Yes, of course, PhD I do recommend. If there are some students who do PhD, it is good. You can become a good faculty, you can become a good researcher, or you can good train up some of the students in future. So always I feel, advice, uh, you should do your master's. If not you now, maybe after a year of your uh, job, ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಕ್ಷಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ ಎಸ್ ಶಿವಕುಮಾರ್ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ವಿ ಶ್ರೀನಿವಾಸ ರಾವ್ ಡೀನ್ ಡಾಕ್ಟರ್ ಯತೀಶ್ ಹಾಗೂ ವಿವಿಧ ವಿಷಯಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ಮತ್ತು ಪೋಷಕರು ಹಾಗೂ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಅರ್ಹತಾ ಪತ್ರ ಪಡೆದರು ಅಂಜನ್ ಕುಮಾರ್ ಅಮೋಕ್ ಟಿವಿ ತುಮಕೂರು ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ ಕಾಯ್ದೆ ರೂಪದಲ್ಲಿ ಜಾರಿಗೆ ತರಬೇಕು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯದ ಮುಖಂಡರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಕನ್ನಡ ರಾಜ್ಯದಲ್ಲಿ ಪರಭಾಷಿಗರೇ ಹೆಚ್ಚು ಉದ್ಯೋಗಾವಕಾಶಗಳನ್ನು ಪಡೆದುಕೊಂಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಉದ್ಯೋಗಾವಕಾಶಗಳಿಂದ ವಂಚಿತರಾಗಿದ್ದಾರೆ ಜೊತೆಗೆ ಕನ್ನಡ ಸೇವೆ ಸಲ್ಲಿಸಿರುವ ಇಮ್ಮಡಿ ಪುಲಿಕೇಶಿ ಮಯೂರ ವರ್ಮಾ ಅವರು ನಾಡಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ಅವರ ಪುತಳಿ ರಾಜ್ಯದಲ್ಲಿ ನಿರ್ಮಾಣ ಮಾಡಿರುವುದಿಲ್ಲ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರ ಪುತಳಿಗಳನ್ನು ನಿರ್ಮಿಸಿ ನಿರ್ವಹಣೆ ಮಾಡಬೇಕಂತ ಒತ್ತಾಯಿಸಿ ತಾಲೂಕು ಕದಂಬ ಸೈನ್ಯ ಅಧ್ಯಕ್ಷ ಸಿಎನ್ ಮುನಿರಾಜು ಅವರ ನೇತೃತ್ವದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸ್ವಾಮಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕುಡುಗೋಲು ಮತ್ತು ಕಲ್ಲಿನಿಂದ ಜಜ್ಜಿ ಯುವಕನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹೊಸೂರ ಗ್ರಾಮದಲ್ಲಿ ರಾತ್ರಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೊಸೂರ ಗ್ರಾಮದ ಮಂಜು ದೇಮಪ್ಪ ಕೋಲಕಾರ ಕೊಲೆಯಾದ ದುರ್ದೈವಿ ನಿನ್ನೆ ಮಂಜು ತನ್ನ ಸ್ನೇಹಿತ ಪ್ರದೀಪ್ ಜೊತೆಗೆ ಒಕ್ಕುಂದ ಗ್ರಾಮದಲ್ಲಿರುವ ಸಹೋದರಿಗೆ ಔಷಧಿ ಕೊಟ್ಟು ಬರಲು ತೆರಳಿದ್ರು ಬಳಿಕ ಸಂಜೆ ಏಳು ಗಂಟೆ ಸುಮಾರಿಗೆ ಇಂಗಳಿಗೆ ರಸ್ತೆಯಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಮಂಜು ಶವ ಪತ್ತೆಯಾಗಿದ್ದು ಶವದ ಪಕ್ಕದಲ್ಲಿ ರಕ್ತದ ಕಲಿ ಮೆತ್ತಿದ ಕುಡುಗೋಲು ಕಲ್ಲು ಕಂಡುಬಂದಿದೆ ಮಂಜು ಸ್ನೇಹಿತನೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಮಗನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಸ್ಥಳಕ್ಕೆ ಮುರುಗೌಡ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸದ್ದು ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಬರಲಾಗಿದೆ ಬೆಂಗಳೂರು ನಗರ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದ ರಾಮನಗರ ಮೂಲದ ಮಹಿಳಾ ಕಾನ್ಸ್ಟೇಬಲ್ ಮಂಜುಶ್ರೀ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಹಾರೋಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ದೇವಸುಂದ್ರ ಗ್ರಾಮದ ಮಂಜುಶ್ರೀ ಆತ್ಮಹತ್ಯೆ ಮಾಡಿಕೊಂಡಿರುವ ಮಹಿಳಾ ಕಾನ್ಸ್ಟೇಬಲ್ ಆಗದ್ದು ಇವರು ಬೆಂಗಳೂರಿನ ಲೇಔಟ್ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ರು ರಾತ್ರಿ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಹಾರೋಹಳ್ಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಿಐಟಿಯು ನೇತೃತ್ವದಲ್ಲಿ ನಡೆದ ಅಖಿಲ ಭಾರತ ಮುಷ್ಕರ ಕೈಗೊಂಡು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ಸಬ್ಕಾ ಕಾ ಸಾಥ್ ವಿಕಾಸ್ ಎಂದು ಬೊಗಳೆ ಹೊಡೆಯುತ್ತಾ ಬಂದಿರುವ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಕೂಗಿಸಿ ಆಹಾರ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಅನುದಾನಗಳನ್ನು ಹೆಚ್ಚಳ ಮಾಡುವ ಬದಲಿಗೆ ಅನುದಾನ ಕಡಿತ ಮಾಡಿ ಆರೋಗ್ಯ ಮತ್ತು ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಿಸಿ ಜನಸಾಮಾನ್ಯರನ್ನ ಮೋಸ ಮಾಡಿದೆ ಜನರಿಗೆ ಎರಡು ಸಾವಿರದ ಏಳ್ನೂರು ಕ್ಯಾಲೋರಿ ಆಹಾರ ಪ್ರತಿದಿನ ಸಿಗದ ಪರಿಣಾಮ ಇಂದು ಭಾರತ ದೇಶ ಹಸಿವಿನ ಸೂಚ್ಯಾಂಕದಲ್ಲಿ ನೂರ ಹನ್ನೊಂದನೇ ಸ್ಥಾನಕ್ಕೆ ಕುಸಿದಿದೆ ಅಂತ ಕಾರ್ಮಿಕ ಮುಖಂಡ ಕೇಂದ್ರ ಸರ್ಕಾರದ ನೀತಿಗಳನ್ನು ಸಿಐಟಿಯು ಖಂಡಿಸುತ್ತದೆ ಮಾತ್ರವಲ್ಲ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಅಂತ ಜೈನ್ ಖಾನ್ ತಿಳಿಸಿದರು ಕೋಲಾರದಲ್ಲಿ ಆರ್ಟಿಐ ಕಾರ್ಯಕರ್ತನ ಮನೆ ಮೇಲೆ ಮೂವರು ಮುಸುಕುದಾರಿಗಳು ಕಲ್ಲು ತೂರಾಟ ನಡೆಸಿದ್ದು ಮನೆಯ ಕಿಟಕಿ ಗಾಜಿಗಳು ಪುಡಿಪುಡಿಯಾಗಿದೆ ಕೋಲಾರದ ಗಾಂಧಿನಗರ ಬಡಾವಣೆಯ ನಾಲ್ಕನೇ ಕ್ರಾಸ್ನಲ್ಲಿರುವ ಆರ್ಟಿಐ ಕಾರ್ಯಕರ್ತ ಕೆಸಿ ರಾಜಣ್ಣ ಅವರ ಮನೆ ಮೇಲೆ ಕಲ್ಲು ತೂರಾಟ ಮಾಡದ್ದು ಮೂವರು ಮುಸುಕುದಾರಿಗಳಿಂದ ಏಕಾಏಕಿ ಕಲ್ಲು ತೂರಾಟ ನಡೆದಿದೆ ಮನೆಯಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾದಲ್ಲಿ ದುಷ್ಕರ್ಮಿಗಳ ಚಲನವಲನ ಸೆರೆಯಾಗದ್ದು ಕೋಲಾರ ಗಲ್ಪೇಟೆ ಠಾಣೆಗೆ ಆರ್ಟಿಐ ಕಾರ್ಯಕರ್ತ ಕೆಸಿ ರಾಜಣ್ಣ ದೂರು ಸಲ್ಲಿಸಿದ್ದಾರೆ ಪ್ರತಿಷ್ಠಿತ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರಕ್ಕೆ ವಾಹನಗಳಿಂದ ಪಡೆಯಲಾಗುತ್ತಿರುವ ಹಸಿರು ಶುಲ್ಕ ಅಂದರೆ ಗ್ರೀನ್ ಟ್ಯಾಕ್ಸ್ನಿಂದ ಹತ್ತು ತಿಂಗಳಲ್ಲಿ ನಾಲ್ಕೂವರೆ ಕೋಟಿ ಆದಾಯ ದೊರಕಿದೆ ಅಂತ ಸಿಎಫ್ ಡಾಕ್ಟರ್ ರಮೇಶ್ ಕುಮಾರ್ ತಿಳಿಸಿದ್ದಾರೆ ನೆರೆ ರಾಜ್ಯ ತಮಿಳುನಾಡಿನಂತೆ ಗ್ರೀನ್ ಟ್ಯಾಕ್ಸ್ ವಸೂಲಿಗೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಬಂಡೀಪುರದಲ್ಲಿ ಚಾಲನೆ ನೀಡಲಾಗಿತ್ತು ಅದರಂತೆ ಮೇಲುಕಾಮನಹಳ್ಳಿ ಕೆಕ್ಕೇನಹಳ್ಳ ಮದ್ದೂರು ಮೂಲೆಹೊಳೆ ನಾಲ್ಕು ಕಡೆ ಸಿಬ್ಬಂದಿಗಳನ್ನು ನೇಮಿಸಿ ವಾಹನಗಳಿಂದ ಇಪ್ಪತ್ತು ರು ಹಸಿರು ಶುಲ್ಕ ಪಡೆಯಲಾಗ್ತಿತ್ತು ಇದರಿಂದ ಕೇವಲ ಹತ್ತು ತಿಂಗಳಲ್ಲೇ ನಾಲ್ಕೂವರೆ ಕೋಟಿ ರು ಆದಾಯ ಹೆಚ್ಚಿದೆ ಇದರಿಂದ ಇಲಾಖೆಯ ಮಂಚೂನಿ ಸಿಬ್ಬಂದಿಯ ವೇತನಕ್ಕೆ ಈ ಹಣವನ್ನು ಬಳಕೆ ಮಾಡಬಹುದಾಗಿದೆ ಸಿಬ್ಬಂದಿಗಳ ವೇತನ ಭರಿಸಲು ಸರ್ಕಾರದ ನೆರವು ಅಗತ್ಯವಿರುವುದಿಲ್ಲ ಈ ಆದಾಯದಿಂದ ಬಂಡೀಪುರದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ

இப்பது ரூபாய் என்ட்ரி ஃபீனே நமக்கு நம்ம முஞ்சோணி சிபந்திங்களாக ஆண்டிபோஜிங் வாட்சர் ஆகலி ஃபயர் வாச்சர் ஆகலி இல்லை கலசம் பேரிசிபி பெட்டி கேஷ் எம்ப்ளாயி இவருக்கெல்லாம் நம்ம பேடி நம்ம என்ட்ரி ஃபீனே சாப்பு ಗುಂಡ್ಲುಪೇಟೆ ಪುರಸಭೆಯ ನಮ್ಮ ನಡೆ ಸ್ವಚ್ಛ ಗುಂಡ್ಲುಪೇಟೆ ಕಡೆ ಅಭಿಯಾನ ಫೇಲ್ ಆಗಿದ್ದು ಪುರಸಭಾ ವಾರ್ಡುಗಳಲ್ಲಿ ಜನರ ನಿತ್ಯ ರೋಧನೆ ಬಹುತೇಕ ವಾರ್ಡ್ಗಳು ಎಂದಿಗೂ ಸಹ ಗಬ್ಬೆದು ನಾರ್ತಾ ಇದೆ ಪಟ್ಟಣದ ಹದಿನೇಳನೇ ಬಡಾವಣೆಯಲ್ಲಿ ಒಳಚರಂಡಿ ತುಂಬಿ ಅಲ್ಲಿನ ನಿವಾಸಿಗಳು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಸಹ ಅಧಿಕಾರಿಗಳ ಜಾಣ ಮೌನಕ್ಕೆ ಸಾರ್ವಜನಿಕರು ಹಿಡಿಶಾಪವನ್ನ ಹಾಕ್ತಿದ್ದಾರೆ ಗುಂಡ್ಲುಪೇಟೆ ಪಟ್ಟಣದ ಹದಿನೇಳನೇ ವಾರ್ಡ್ನಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡು ತಿಂಗಳುಗಳೇ ಕಳೆದು ಹೋಗಿದೆ ಈ ಕುರಿತು ಅಲ್ಲಿನ ಚುನಾಯಿತ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಹ ಪ್ರಯೋಜನವಿಲ್ಲ ವಾರ್ಡ್ ವಾತಾವರಣ ಸಂಪೂರ್ಣ ಹದಗೆಟ್ಟಿದ್ದು ಎಲ್ಲೆಲ್ಲೂ ಅಶುಚಿತ್ವ ತಾಂಡವವಾಡುತ್ತದೆ ಅಂತ ನಿವಾಸಿ ಸಂದೀಪ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಗೆದ್ದಿರೋದು ಮನೆಯಲ್ಲಿ ಕುತ್ಕೊಳ್ಳೋಕ್ಕೆ ಅನಿಸುತ್ತೆ ಇನ್ನು ಪುರಸಭಾ ಅಧಿಕಾರಿಗಳ ವಿಚಾರಕ್ಕೆ ಬಂತು ಅಂದರೆ ಪುರಸಭಾ ಅಧಿಕಾರಿಗಳಿಗೆ ವಾರ್ಡು ಬೇಕಾ ಗುಂಡ್ಲುಪೇಟೆ ಪಟ್ಟಣ ಪುರಸಭೆಗೆ ಸೇರೈತಾ ಇಲ್ಲೋ ಅನ್ನೋದನ್ನೇ ನೆನಪಿಲ್ಲ ಅನಿಸುತ್ತೆ ಅವ್ರಿಗೆ ಯಾಕಂದರೆ ಈ ವಾರ್ಡಲ್ಲಿ ಪ್ರತಿ ಬಾರಿ ಸ್ವಚ್ಛತಾ ಕಾರ್ಯ ನಡೀಬೇಕು ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಮಾಡಿದ್ರೆ ಮಾತ್ರ ಈ ಕಡೆ ಪುರಸಭಾ ಅಧಿಕಾರಿಗಳಿಗೆ ಗಮನ ಬರೋದು ಇಲ್ಲ ಅಂತವರು ಅವರು ಚ ಪಾಪ ಮನೇಲಿ ಮಲಗಿರ್ತಾರೋ ಇನ್ನೇಲಿ ಮಲಗಿರ್ತಾರೋ ಗೊತ್ತಿಲ್ಲ ಈಗ ಈ ವಾರ್ಡಲ್ಲಿ ಈಗ ಆರು ತಿಂಗಳು ಹಿಂದೆ ರಸ್ತೆ ಕಾಮಗಾರಿ ನಡೀತು ಅದನ್ನು ಕೂಡ ಈ ಸಹ ಕೆತ್ತಿ ಎಲ್ಲನೂ ಮಾಡಿ ಜನಗಳು ಓಡಾಡೋಕ್ಕೆ ಸಮಸ್ಯೆ ಆಗೈತೆ ಮಕ್ಕಳುಗಳು ಬಿದ್ದು ಬಿದ್ದು ಹೇಳ್ತಾರೆ ವೆಹಿಕಲಲ್ಲಿ ಹೋಗೋರು ಬೀಳ್ತಾ ಇದ್ದಾರೆ ಈ ಬಗ್ಗೆ ಪುರಸಭಾ ಸದಸ್ಯರಿರ್ಬೋದು ಪುರಸಭಾ ಅಧಿಕಾರಿಗಳಿರ್ಬೋದು ಈವಾಗೂ ಕೂಡ ಗಮನ ಕೊಟ್ಟಿಲ್ಲ ಈಗ ಹಲವು ಬಾರಿ ನಾವು ಪುರಸಭಾ ಅಧಿಕಾರಿಗಳಿಗೆ ಮತ್ತು ಪುರಸಭಾ ಸದಸ್ಯರಿಗೆ ಈಗ ಗಮನಕ್ಕೆ ತಂದಿವೆ ಅವ್ರಿಗೆ ಇದು ಬೇಡದೇ ಇರೋ ವಿಚಾರ ಅನ್ನೋ ರೀತಿ ನಡ್ಕತ್ತಾರೆ ಬೇಜವಾಬ್ದಾರಿತನ ನೋಡ್ತಾರೆ ಅವರುಗಳು ಕ್ಕಿಂತ ಕಳೆದ ಕೆಲ ದಿನದ ಹಿಂದಷ್ಟೇ ಪುರಸಭಾ ಆಡಳಿತ ಮಂಡಳಿ ಸ್ಥಳೀಯ ಶಾಸಕರು ಮತ್ತು ಚಾಮರಾಜನಗರ ಜಿಲ್ಲಾಧಿಕಾರಿಗಳನ್ನ ಆಹ್ವಾನಿಸಿ ನಮ್ಮ ನಡೆ ಸ್ವಚ್ಛ ಗುಂಡ್ಲುಪೆಟ್ಟೆ ಕಡೆ ಎಂಬ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಅಲ್ಲಲ್ಲಿ ಸ್ವಲ್ಪ ಕಸುವನ ತಾರಿಸಿದ್ದು ಬಿಟ್ಟರೆ ಬೇರೆ ಏನೂ ಉಪಯೋಗ ಆಗಿಲ್ಲ ಕೇವಲ ಪ್ರಚಾರಕ್ಕೆ ಮಾತ್ರ ಈ ರೀತಿ ಅಭಿಯಾನಕ್ಕೆ ಪುರಸಭೆ ಮುಂದಾಯಿತು ಇವೆಲ್ಲ ಬೂಟಾಟಿಕೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಶಿವಕುಮಾರ್ ಅಮೋಕ್ ಟಿವಿ ಗುಂಡ್ಲುಪೇಟೆ ಬೆಳಗಾವಿ ತಾಲೂಕಿನ ಕವಳೇವಾಡಿ ಗ್ರಾಮದಲ್ಲಿ ಮೃತ ವ್ಯಕ್ತಿಯ ಅಂತ್ಯಕ್ರಿಯೆ ವೇಳೆ ಜಮೀನು ಮಾಲೀಕ ಆಕ್ಷೇಪ ವ್ಯಕ್ತಪಡಿಸಿರುವ ಘಟನೆ ನಡೆದಿದ್ದು ಪೊಲೀಸರು ಜಮೀನು ಮಾಲೀಕರ ಮನವೊಲೈಸಲು ಪ್ರಯತ್ನ ಮಾಡಿದರು ಕೊನೆಗೆ ಅದೇ ಗ್ರಾಮದ ಮಹಿಳೆಯರೇ ಸೇರಿಕೊಂಡು ಶವದ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ನನ್ನ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಬಿಡಿ ಅಂತ ಭೂ ಮಾಲೀಕ ಕೋರ್ಟ್ ಆರ್ಡರ್ ತಂದರು ವಿವಾದಿತ ಜಾಗದಲ್ಲಿ ಸಂಸ್ಕಾರ ಮಾಡುತ್ತೇವೆ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದದರು ಬೆಳಗಾವಿ ತಾಲೂಕಿನ ಕವಳೇವಾಡಿ ಗ್ರಾಮದ ತುಕಾರಾಂ ಮೋರೆ ನಿನ್ನೆ ರಾತ್ರಿ ಅನಾರೋಗ್ಯದಿಂದ ಮೃತಪಟ್ಟಿದ್ರು ಸ್ಮಶಾನ ಭೂಮಿ ಇಲ್ಲದ ಕಾರಣ ಓಮಿನಿ ಗಾವಡೆ ಎಂಬುವರ ಜಾಗದಲ್ಲಿ ಅಂತ್ಯಕ್ರಿಯೆ ನಡೆಸಲು ಗ್ರಾಮಸ್ಥರು ಮುಂದಾಗಿದ್ದರು ಇದರಿಂದ ಕೋರ್ಟ್ ಮೊರೆ ಹೋಗಿದ್ದ ಜಮೀನು ಮಾಲೀಕ ಓಮಿನಿ ಗಾವಡಿ ಕೋರ್ಟ್ ಆದೇಶ ತನ್ನ ಪರ ಬಂದ ಹಿನ್ನೆಲೆಯಲ್ಲಿ ಅಂತ್ಯಕ್ರಿಯೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಜಮೀನು ಮಾಲೀಕ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ಉಂಟಾಗಿತ್ತು ಕೊನೆಗೆ ಗ್ರಾಮ ಮಹಿಳೆಯರಿಂದ ಅಂತ್ಯ ಸಂಸ್ಕಾರ ನೆರವೇರಿತು ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ